ಮಹಾಮಹಿಮನಾದ ನೀನು, ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು? ಕರ್ಣ, ಕುಲಹೀನಲ್ಲಿ ಕಂಡು ಬರುವ ದೃಶ್ಯಗಳು ನಿನ್ನಲ್ಲಿರುವೆಯಾ? ಯೋಚಿಸಿ ನೋಡು ಕರ್ಣ. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ. ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ, ಸೂರ್ಯನೇ ನಿನ್ನ ಜನಕ, ಕುಂತಿದೇವಿಯೇ ನಿನ್ನ ತಾಯಿ, ಲೋಕೈಕ ವೀರರಾದ ಪಂಚ ಪಾಂಡವರೇ ನಿನ್ನ ಸಹೋದರರು. ಕರ್ಣ, ಪರಮಾತ್ಮ, ತಾವು ಹೇಳುತ್ತಿರುವುದು ಆಶ್ಚರ್ಯವಾಗಿದೆಯಲ್ಲ. ಓಹೋ, ಮರೆತಿದ್ದೆ, ಇದು ಯುದ್ಧ ಕಾಲ. ನೀನಾದರೂ ಆ ಪಾಂಡವರ ಪಕ್ಷಪಾತಿ, ಅವರ ತಲೆಗಳಲ್ಲಿ ಕಾಯಲು ಈ ರೀತಿ ನನ್ನನ್ನು ವಂಚಿಸುತ್ತಿರುವೆಯಲ್ಲ. ಕರ್ಣ, ರಾಜಾದಿರಾಜನೆನಿಸಿ ಭವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈ ಕಟ್ಟಿಕೊಂಡು ಕುಳಿತಿರುವೆಯಾ? ಪರಮಾತ್ಮ, ಕರ್ಣ, ಪರಮಾತ್ಮ, ದೇವಾ, ಶೋಧನೆಗೆ ನೆದೋ ವಿದೇಶಾಪ ಪಾಪಿಯಾದೆ ಪರಿತಾಪಿಯ ದೇವಾ, ಶೋಧನೆಗೆ ನೆದೋ ವಿದೇಶಾಪ. ಕರ್ಣ, ಬಹು ದಿನ ನೊಂದೆ ಬಂಧುಗಳಾರೆಂದೋ. ಕರ್ಣ, ಬಹು ದಿನ ನೊಂದೆ ಬಂಧುಗಳಾರೆಂದೋ, ಎಂದು ವಾದನ ಅಪದಿಂದ ಹನಿತಂದೆ. ಎಂದು ವಾದನ ಅಪದಿಂದ ಹನಿತಂದೆ, ಬಂದ ವಿಮೋಚನ ಮಾರ್ಗವದರಯದೆ. ಕರ್ಣ, ಬಂದ ವಿಮೋಚನ ಮಾರ್ಗವದರಯ ದೇವಾ, ಶೋಧನೆಗೆ ನಿಮ್ಮ ಪಾಪಿಯಾದ ಪರಿತಾಪಿಯ ದೇವಾ, ಶೋಧನೆಗೆ ನಿಮ್ಮ ರಹಸ್ಯದ ಅಂತರವರಿತೋ. ಜನ್ಮದ ರಹಸ್ಯದ ಅಂತರವರಿತೋ, ಜನೋ ಮದಾಶಯ ಹೃದಯವರಿತೋ. ಕೃಷ್ಣ ಮದಾಶಯ ಹೃದಯವರಿತೋ, ಸಿರಿದಲೇ ಸಹೋದರ ಜೊತೆ ಗೂಡಿ, ಸಿರಿದಲೇ ಪರಿ ಸಹೋದರ ಜೊತೆ ಗೂಡಿ, ಪಾತಕಿ ಜೀವನ ಸಂಕಟ ಕಾರಣ. ಪಾತಕಿ ಜೀವನ ಸಂಕಟಕಾರ ದೇವಾ, ಯೋಜನೆಗೆ ನೆದೋ ವಿಧಿ ಶಾಪ ಪಾಪಿಯಾದ ಪರ.
ಪರಮಾತ್ಮ, ಪಾಂಡವರು ಸಹೋದರರ ಪಕ್ಷದಲ್ಲಿ ಹೊರಡನೆ ಯುದ್ಧ ಮಾಡುವುದು ರವರವಾದಿ. ನರಕ, ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದು ಎಂಥದ್ದು! ಸಮರಮಹೋತ್ಸವದಲ್ಲಿ ಉತ್ಸಾಹ ಬಾರಿದನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ತಾ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಪಡೆದು ಅವುಗಳು ಫಲಿಸುವವೋ ಇಲ್ಲವೋ ಎಂದು ಮನಸ್ಸಿನಲ್ಲಿ ಸಂಶಯಪಟ್ಟು ಅದರಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸುವಾಗ ನೀನು ಜನಿಸಿದೆ. ಲೋಕಪವಾದಕ್ಕೆ ಹೆದರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು ಕರ್ಣ. ನಂತರ ನೀನು ಸೂತರ ಕೈಗೆ ಸಿಕ್ಕಿ ಅವರ ಪಾಲನೆ ಪೋಷಣೆಯಲ್ಲಿ ಬೆಳೆದು ಈಗ ಆ ದುರ್ಯೋಧನ ಆಸ್ಥಾನದಲ್ಲಿ ಮಾಂಡಲೀಕನಾಗಿರುವೆ. ಕರ್ಣ, ಈಗಲೂ ನನ್ನೊಡನೆ ಬಾ. ಕರ್ಣ, ಪಾಂಡು ಕುವರರ ಸೇರುತ್ತ ನೀನು, ಪಾಂಡು ಕುವರರ ಸೇರುತ್ತ ನೀನು, ಕರೆಯನು ಪೊರೆಯ ಧರ್ಮದೊಳ್ಳಿರುತ್ತ. ಕರ್ಣ, ಕರೆಯನು ಪೊರೆಯ ಧರ್ಮದೊಳ್ಳಿರುತ್ತ, ಅನುಜರ ಸೇರೈ ಕರುಣವ ತೋರೆ, ಅನುಜರ ಸೇರೈ ಕರುಣವ ತೋರೆ, ನೀ ಬಾಳೈ ಕರ್ಣ, ನೀ ಬಾಳೈ ಸುರಚಿರ ಶರದರ ಶರಣರ ಪೊರೆವೆನ್ನೆ, ಸುರದಿರ ಶರಣರ ಶರಣರ ಪೊರೆವೆನ್ನೆ, ಮಾತನು ಪ್ರೇಮದಿ ಆನಿಸುವೀರ. ದಾನ ಶೂರನೆ ಕ್ರಾಂತಿ ಅಭಿರುತ ಕರ್ಣ, ದಾನ ಶೂರನೆ ಕ್ರಾಂತಿ ಅಭಿರುತ ಮೆರೆಸಿ ಗಾನಿಜ ವರಗುಣಶೀಲ, ಮೆರೆಸಿ ಗಾನಿಜ ವರಗುಣಶೀಲ, ಪರಹಿತ ಪ್ರೇಮಿ ದೋಷಿತ ಗಾಮೆ, ಪರಹಿತ ಪ್ರೇಮಿ ದೋಷಿತ ಗಾಮೆ, ಬಾನಿಷ್ಕಾಮೆ ಬಾನಿಷ್ಕಾಮೆ, ಸುರಚಿರ ಶರದರ ಶರಣರ ಪೊರೆವೆನೆ, ಸುರಚಿರ ಶರದರ ಶರಣರ ಪೊರೆವೆನೆ, ಮಾತನು ಪ್ರೇಮದಿ ಪಾಲಿಸುವೀರ, ಲಾಲಿಸುವೀರ ಲಾಲಿಸುವೀರ ಲಾಲಿಸುವೀರ. ಕರ್ಣ, ಈಗಲೂ ನನ್ನೊಡನೆ ಬಾ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡವಿ ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ರಾಜ್ಯಭಾರ ಮಾಡುವೆಯಂತೆ ಬಾ ಕರ್ಣ. ಪರಮಾತ್ಮ, ಭೀಮಾರ್ಜುನನನ್ನು ನೋಡಿದಾಗಲೆಲ್ಲ ಸೂತ ನೀಚ ಈನಕಲೋದವನೆಂದು ಎಲ್ಲರೂ ಹೀಯಾಳಿಸುತ್ತಿದ್ದಾಗ ನಾನು ಇಂಥವನೆಂಬ ವಿಚಾರವನ್ನು ಅವರಿಗೆ ತಿಳಿಯದು ಕರ್ಣ. ನಿನ್ನ ವಿಚಾರವು ನಿನ್ನ ತಾಯಿಯಾದ ಕುಂತಿದೇವಿಗಾಗಲಿ ಭೀಮಾರ್ಜುನರಿಗಾಗಲಿ ತಿಳಿಯದು. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ನೋಡಿದಾಗಲಿಲ್ಲ ದೇವಾ ಆ ಕರ್ಣನಾರು ಅದನ್ನು ನೋಡಿದಾಗಲೆಲ್ಲ ನನ್ನ ಮನಸ್ಸಿನ ಮರುಕ ಉಂಟಾಗುವುದೆಂದು ಪದೇ ಪದೇ ಕೇಳುತ್ತಿದ್ದಳು. ಕರ್ಣ, ಈಗ ತಾ ನಿನ್ನ ಜನ್ಮ ವೃತ್ತಾಂತವನ್ನು ಕುಂತಿದೇವಿಗೆ ತಿಳಿಸಿ ಬಂದಿರುವೆನು. ಆಕೆ ನಿನ್ನನ್ನು ನೋಡಲು ಬಹು ಸಂಭ್ರಮದಿಂದ ಬರುವಳು ಕರ್ಣ. ಆಕೆಯ ಮನಸ್ಸನ್ನು ನೋಯಿಸಬೇಡ, ಬಹು ಸಂತೋಷ ಪಡಿಸು.
ಕರ್ಣ, ನಾನು ಬಂದು ಬಹಳ ಹೊತ್ತಾಯಿತು, ನಾನಿನ್ನು ಬರಲೇ ಕರ್ಣ. ಆಗಬಹುದು ದೇವಾ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಲೋಕೈಕವೀರರಾದ ಪಾಂಡವರು ನನ್ನ ಸಹೋದರರೇ. ಸಾವಿರಾರಗಳ ಬಲವುಳ್ಳ ರುದ್ರಾಂಶ ಸಂಬೋಧನಾದ ಭೀಮಸೈನನು ನನ್ನ ಸಹೋದರರೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಪಾಂಡು ರಾಜ ಕುಂತಿ ದೇವಿ ಮಾತೃ ದೇವಿಯರು ನನ್ನ ಜನನಿ. ಜನಕರೇ, ಪರಶಿವರೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪಶಾಸ್ತ್ರವನ್ನು ಪಡೆದು ದಶನಾಮಗಳಿಂದ ಕೂಡಿ ದಶ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರು ಅಪಜಯ ಒಂದೊಂದದ್ದ ನನಗೆ ಫಲಮವೈರಿಯಾದ ಅರ್ಜುನನ ಸಹೋದರನೇ. ಅರ್ಜುನನನ್ನು ಕೊಲ್ಲುವುದಕ್ಕಾಗಿ ಪ್ರತಿಜ್ಞೆ ಮಾಡಿರೋನಲ್ಲ. ನಿನ್ನ ಶಿರಸ್ಸು ಭೂಮಿಯ ಮೇಲೆ ಬಿದ್ದು ರಕ್ತದ ಮಡವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ಯಾವ ಪೂರ್ವದ ಪಾಪದ ಫಲವಾಗಿ ಸೂತನೆಂಬ ಅಪಾವದಾದ ಅವೃತಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಜಪಡುತ್ತಿದ್ದ ನನಗೆ ಇಂಥವರೇ ಎಂದು ತಿಳಿದ ಬಳಿಕ ಬಂಧು ಬಾಂಧವರು ಮನಸ್ಸಿಗೆ ಎಂತಹ ಉಭಯ ಸಂಕಟವಾಯಿತು. ಅಯ್ಯೋ ಕರ್ಣ, ಪಾಂಡು ಪುತ್ರನಾದ ನೀನು ಪಾಂಡು ಕುಮಾರನ್ನೇ ಕೊಲ್ಲಲು ನಿಂತಿರುವೆಯಲ್ಲ. ಕೊಲ್ಲಲೇ ಪಾಂಡು ಕುಮಾರರಂ ನಾಂ ಕೊಲ್ಲಲೇ ಪುರದೊಳಾರ್ ತಮ್ಮಂದಿರಂ ನಾಂ ಕೊಲ್ಲುವುದೇ. ಕೊಲದಾಂ ಬಿಟ್ಟೊಡೆ ಕೌರವೇಂದ್ರ ಈ ದರೆಯೋಳ್ ಸುಖ ಸಂಪತ್ತಿ ನಿಂಪಾಳ್ವನೆ. ಛಲದಿ ನಿಂ ಪಾರ್ಥನರುಂಡವಂತರಿದೋ ಛಲದಿ ನಿಂ ಪಾರ್ಥನರುಂಡವಂತರಿದೋ ಮೊತ್ತಾಮಿಗೆ ನಮತ್ವಾಮಿಗೆ ಆನಂದವಂ ಸಲಿತಲ್ತಾಕದೆ ಪಾರ್ಥನ ಕೋರ ಚರಕ್ಕೆ ನಾಂ ತುತ್ತಾಗಲೇ ನಾಂ ಸಾಯಲೇ. ಕಾಂತಿ ಎನಿಸಿರೆ ಚಿಂತೆ ತಳೆದ ಪರಿವಾರ
ವಾಸುದೇವ್, ದೀನ ದಯಾನಿಧಿ ಪರಮಾತ್ಮ, ನಿಮ್ಮನ್ನು ಬಿಟ್ಟು ಬೇರೆ ಗತಿಯ ಆತ್ಮೀಯ ಸಜ್ಜನದಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ದೂತದಲ್ಲಿ ಪಣವಾಗಿಟ್ಟು ಸೋತು ಹಸ್ತಿನಾವತಿಯ ರಾಜ್ಯಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುಶ್ಯಾಸನದ ಅಪಮಾನವು ತಾಳಲ್ಲ. ರಾಜ ನಗರವನ್ನು ಬಿಟ್ಟು ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆ ಇಳಿದಿದ್ದಾಯ್ತು. ಇನ್ನು ನನ್ನ ಕಷ್ಟ ಕಾಪಣೆಗಳು ಕಳೆದಿದ್ದಾದರೂ ಎಂತು? ಕೊನೆಗೆರಡು ದಿನ ಸುಖವಾಗಿರಲೆಂದು ಭಾವಿಸಿದರೆ ಹೆಜ್ಜೆಗೂ ಅಪಮಾನ. ಸೇವಿದಾತ, ಈ ದ್ರೌಪದಿ ಹಣೆಯಲ್ಲಿ ನೇನು ಬರೆದಿರುವೆಯೋ ಕಾಡಿನಲ್ಲಿ? ಇವಳೇಕೆ ಈ ರೀತಿ ಚಿಂತಾಮುಗ್ನಳಾಗಿರುವಳು? ಕೇಳ್ತವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ದುರಾತ್ಮರವರನ ಒದಗಿಸುವೆನ ಪ್ರಣತ. ಕೇಳ್ತವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ದುರಾತ್ಮರ ಒದಗಿಸುವೆನ ಪ್ರಣತ. ಎಲ್ಲರಿಗಳನ್ನ ಸಿಗುವೆನ ಪ್ರಣತಿ ಮಂಜಾನಿ. ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ ಪ್ರಭು. ಈ ಪಾಂಚಲಿ ಅಳುವಿಗೆ ಒಂದಲ್ಲ ಹತ್ತಾರು ಕಾರಣಗಳು. ನೀವು ಪುರುಷರು, ನಿಮ್ಮನ್ನು ಯಾರಾದರೂ ಅಪಮಾನ ಪಡಿಸಿದರೆ ನೀವೇ ಅವರಿಗೆ ಪ್ರತಿಕಾರವನ್ನು ತೀರಿಸಬೇಕು. ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತುಗಳಿಗಾಗಿ ಅವರು ಪರಾಶಯನ್ನು ಪಡೆಯಲೇಬೇಕು. ಆತ್ಮರಕ್ಷಣೆಗಾಗಿ ಅನ್ಯರ ಸಹ ಇರಲೇಬೇಕು. ಹೇ ಪರಮೇಶ್ವರ, ಇಂತಹ ಅಪರಾಧಿನ ಸ್ತ್ರೀ ಜಾತಿಯಲ್ಲಿ ಏಕೆ ಶಿಸ್ತಿದೆ? ಅಳಬೇಡ ಪಾಂಚೋಲಿ, ಅಳಬೇಡ. ಸ್ತ್ರೀಯರ ಅಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪಿಯಾದ ಋಷಿಮುನಿಗಳ ಆಜ್ಞೆ. ಏನು? ಕೈ ಹಿಡಿದ ಪತ್ನಿಯನ್ನು ದೂತದಲ್ಲಿ ಪಡವಾಗಿಸಲು ಆಣಿ ಋಷಿಗಳು ಆಜ್ಞೆ ಮಾಡಿದ್ರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಅವಿವೇಕತನದಿಂದ ಈ ನಿಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ಎಷ್ಟೋ ಬಾರಿ ನಿನ್ನನ್ನು ಕೇಳಿಕೊಳ್ಳಲಿಲ್ಲವೇ? ಆದುದ್ದು ಆಯುವಾಯಿತು, ಅದನ್ನು ಮರೆತು ಬಿಡು. ಈ ದಿನ ದುಃಖಿಸಲು ಕಾರಣವೇನು ತಿಳಿಸಬಾರದೆ? ತಿಳಿಸುವೇನು ಸ್ವಾಮಿ, ಆದರೆ ಅದರ ಹಿಂದಾಗೂ ಪ್ರಯೋಜನವಾದರೂ ಏನು? ಎಷ್ಟೇ ಆಗಲಿ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲ. ಮಾತು ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ಕೇಳಿ ಪ್ರಿಯ, ಈ ದಿನ ನಾನು ಹಸ್ತಿನಂಬೆ ದೇವಿ ಮಂದಿರಕ್ಕೆ ಹೋಗಿದ್ದೆ. ಅಲ್ಲಿಗೆ ಆ ದುರ್ಯೋಧನ ಪತ್ನಿ ಭಾನುಮತಿ ಸಹ ಬಂದಿದ್ದಳು ಸ್ವಾಮಿ. ಸ್ವಾಮಿ, ಆಕೆ ನನ್ನ ನೋಡಿ ನಕ್ಕಳು ಪ್ರಿಯ, ನಕ್ಕಳು. ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮವನ್ನು ಬೇಡಲು ದ್ಯೂತನನ್ನು ಸಂಧಿಗಾಗಿ ಕಳುಹಿಸಿರುವನು. ಇನ್ನೇನು, ಸಂಧಿಯಾಗುವುದಷ್ಟೇ ಬಾಕಿ. ಈಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಮುಡಿಗುಟ್ಟುವೆ ಅಷ್ಟೇ ಎಂದು ಹೇಳಿ. ಏನು ಅಪಹಾಸ್ಯ ಮುಡಿ ನಕ್ಕಳು ಸ್ವಾಮಿ? ಏನು ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಜವಾಯಿತು. ಗೋಪಿಕಾಂಗನೇರ ವಿಳಾಸ ವಿಜೃಂಭದಲ್ಲಿ ಮುಗ್ಧರಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂತಿರುಗಿದಾಗಲೇ ಈಗಾಗಬಹುದೆಂದು ಭಾವಿಸಿದೆನು. ಅದರಲ್ಲಿ ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಿಯ, ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ನಿನ್ನ ಕಟ್ಟಿದ ಮುಡಿಯು ಬಿಚ್ಚುವರೆಗೂ
ಮೇಲ್ಚಿ ಮುಳಿಯನ್ನು ಕಟ್ಟಿದಿಲ್ಲವೇ ಭಾನುಮತಿಯೇ? ಬಾಪು ಬಂದಳೆ ಬಾಪು, ಬಾ ನನ್ನ ತಲೆಯನ್ನಲಂಕರಿಸು. ಗಾಣೇಶ್ವರ, ಈ ನನ್ನ ಬಿಸಿದ ಮುಡಿಯನ್ನು ಕಟ್ಟುವವರೆ ಈ ನಿಮ್ಮ ತಲೆಯನ್ನು ಅಲಂಕರಿಸುವುದಿಲ್ಲ. ಜಾಣೆ ನನ್ನ ಜಾಣೆ ಮುದ್ದಾಡುವೆನು ಬಾರೆ, ಭೀಮನ ಪ್ರೀತಿಯ ರಾಣಿಯ ನೀನು, ಭೀಮನ ಪ್ರೀತಿಯ ರಾಣಿಯ ನೀನು, ಜಾಣೆ ನನ್ನ ಜಾಣೆ ಮುದ್ದಾಡುವೆನು ಬಾರೆ. ಒಡಲನ್ನು ಬಡದು ಪಾಪಿ ಕೌರವನ ತೊಡೆಯನ್ನು ಮುರಿವೆ, ಅರ್ಲದು ಶಾಂತನ ಒಡಲನ್ನು ಬಡದು ಪಾಪಿ ಕೌರವನ ತೊಡೆಯನ್ನು ಮುರಿವೆ, ತಿಂತಿದ್ದಲೇ ತೆಗೆದ್ರು ಪದಕುವರಿಯೇ. ರಾಣೇಶ್ವರ ಅಂಜಲಿ, ಬಿಚ್ಚಿದ ಮುಡಿಯ ಕಟ್ಟುವೆ ಬಾರ, ಜಾಣೆ ನನ್ನ ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ರಾಣಿಯ ನೀನ, ಭೀಮನ ಪ್ರೀತಿಯ ರಾಣಿಯ ನೀನು, ಜಾಣೆ ನನ್ನ ಜಾಣೆ ಮುದ್ದಾಡುವೆನು ಬಾರೆ. ಸ್ವಾಮಿ ನೆನಪಿದೆ, ಒಂದು ದಿನ ಈ ನನ್ನ ಬಿಚ್ಚಿದ ಕೇಶ ರಾಶಿಯನ್ನು ಕಂಡು ಕುರುಕುಲಾಂತಕ ಕರಾಳ ರಥ ಸಂಬಂಧಿಸಿದ್ದು ಏನೇನೋ ಹೇಳಿದೀರಿ. ಪುನಃ ನನ್ನ ಬಾಯಿಂದ ಪ್ರತಿಜ್ಞೆ ವಾಕ್ಯವನ್ನು ಕೇಳಲು ಅಪೇಕ್ಷಿಸುವೆ ಪಾಂಚಾಲಿ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಹೇಳಿ ಅಲ್ಲ ನಾನು. ಆಡುವುದು ಮಾತ್ರವಲ್ಲ, ಆಡಿದಂತೆ ನುಡಿಯಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನೆ ನಾನು ಇಚ್ಛಿಸಿದ್ರೆ ಏನಾಯ್ತು ಸ್ವಾಮಿ? ಎಷ್ಟೇ ಆಗಲಿ, ನೀವು ನಿಮ್ಮನ್ನ ರಾಜನರಕರಲ್ಲವೇ. ನನ್ನನ್ನು ಕರೆಸಬೇಡ ಪಾಂಚಾಲಿ, ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಆತುರದಿಂದ ಯುದ್ಧವನ್ನು ನಿರೀಕ್ಷಿಸಿದವನು. ಧರ್ಮ ಪರಾಯಣನಾದ ಯುಧಿಷ್ಠಿರನು ದುರ್ಯೋಧನನ ಅನಂತ ಪರಾಗವನ್ನು ಕ್ಷಮಿಸಬಹುದು, ಆದರೆ ನಾನೊಂದು ಗಳಿಗೆಯೂ ಸಹತಕ್ಕವನಲ್ಲ. ಕೌರವರ ಬಾಳಗಳಿಸುವ ತಾಳು ತಾಳು ನಿಲ್ಲಿಸುವ ಮತಿಯೇ, ಕೌರವರ ಬಾಳಗಳಿಸುವ ತಾಳು ತಾಳು ನಿಲ್ಲಿಸುವ ಮತಿಯೇ, ಧೈರಿದೆ ಈ ಪರಿಯನು ದುರನಳು, ಧೈರಿದೆ ಈ ಪರಿಯನು ದುರಗಳೀಗಲೇ ಕುರುಕುಲವಲ್ಲವ ಸದ ಬಡವನು ಕಾಂದೆಯೇ,
ಪರಿಯನು ದೊರದಳು ಸೈರಿದೆ ಈ ಪರಿಯನು. ಆಗಲೇ ಭೀಮಸೇನ ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆಳದ ಸಿಂಹನ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಬರುತ್ತೆ ಮತ್ತಾರು ಶಕ್ತರಲ್ಲ. ಪಾರ್ಥ, ಈ ಸಾರಿ ಅವಳ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುವುದು. ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಪಾರ್ಥ, ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನನಗೆ ಅಸಾಧ್ಯವಿದು. ಸಹೋದರ ಭೀಮಸೇನ, ನನ್ನ ಮೇಲೆ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣ ಹೇಗೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಭಿಕ್ಷೆ ಬಿರುಗುದಲು? ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರವು ಪಾಂಚಾಲ, ಸಮಯಕ್ಕೆ ಸರಿಯಾಗಿ ಬಂದೆ. ನಿಮ್ಮ ಯಾರಲ್ಲಿಯೂ ನನಗೆ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೆನು. ಅದನ್ನು ಈಗಲೇ ತಿಳಿಸುವೆನು. ಸಂಧಿಯ ಸುದ್ದಿಯು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುವಾದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸನ ವೃತ್ತಿಯನ್ನು ಪಾಂಡವರ ಕಳಂಕವೆಂದೇ ಭಾವಿಸಿದೆನು. ದರಿದ್ರ ಭಿಕ್ಷಿಕರಂತೆ ತಂಡ ತಂಡ ಮನೆಯ ಬಾಗಿಲಲ್ಲಿ ಸಂಧಿ ಯಾಚನೆ ಮಾಡಲು ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಗದೆ ಎರಡೇ ಸಾಕು. ಕುರುಕುಲವನ್ನು ಸಮೂಲವಾಗಿ ನಾಶ ಮಾಡುವೆವು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ. ಸಹೋದರ ಭೀಮಸೇನ, ಬಿಡು ಕೋಪವ ಮನದಿ, ಬಿಡು ಕೋಪವ ಮನದಿ, ಅನುಜ ಬಿಡು ಕೋಪವ ಮನದಿ. ದುಡುಕಿ ಸಮರ ಬಯಸುವುದನ್ನು ಜಿತ ದುಡುಕಿ ಸಮರ ಬಯಸುವುದನ್ನು ಜಿತ ಬಿಡು ಕೋಪವ ಮನದಿ, ಅನುಜ ಬಿಡು ಕೋಪವ ಮನದಿ. ಮಡದಿ ಪಂಚಾಲಿಯ ಬಿಡು ಮುಡಿ ಶಾಪು, ಕುರು ಸಂಜಾತರ ನರಳಿಸದಿರು. ಮಡದಿ ಪಂಚಾಲಿಯ ಬಿಡು ಮುಡಿ ಶಾಪವು, ಕುರು ಸಂಜಾತರ ನರಳಿಸದಿರು. ತಾಳಿದವರು ಮುನ್ನ ಪ್ರಿಯರು ಎಂಬ ತಾಳಿದವರು ಮುನ್ನ ಬಾಳಿಯರು ಎಂಬ ಹಿರಿಯರ ವಾಣಿ ತುಮರೆಯುವುದನ್ನು ಜಿತ ಹಿರಿಯರ ವಾಣಿ ಬಿಡು ಕೋಪವ ಮನದಿ, ಅನುಜ ಕೋಪವ ಮನದಿ. ಸಹೋದರ ಭೀಮಸೇನ, ನಿಲ್ಲು ಪ್ರಿಯ, ನಿನ್ನ ಕೋಪವ ತಡೆಯುವ ಶಕ್ತಿ ನನ್ನಲ್ಲಿ ಇಲ್ಲ. ಶಾಂತನಾಗುತ್ತಮ್ಮ. ಕೋಪ ಮಾಡಬೇಡವಣ್ಣ. ಧರ್ಮಜನು ನಮ್ಮೆಲ್ಲರಿಗಿಂತಲೂ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಪಾಂಚಾಲಿ, ಮಾನಿನಿ ಮನದ ವೇದನೆ ಸಮಯವಿದೆಂದರಿದೆಯ ತರುಣಿ ಚೇತಗೆ ಇದ್ದು ಗೊಡ್ಡವ. ಮಾನಿನಿ ಮನದ ವೇದನೆ ಸಮಯವಿದೆಂದರಿದೆಯ ತರುಣಿ ಚೇತಗೆ ಇದ್ದು ಗೊಡ್ಡವ. ಧರ್ಮಜನೆಂಬ
ಪವಾದೆ ನೋಡಿಯ ಸಹಿ ಪದು ಮನದಳು ತಾಪವಾದ ರೋಣಿ ಸಹಿ ಪದು ಮನದಳು ತಾಪವಾದ ಧರ್ಮದಿಂದ ಗಣ ಕಾರ್ಯ ಸಾಧಿಸೋ ಕೋಮಲ ಹೃದಯವು ಕೊರಗಲು ಸರಿಯೇ ಧರ್ಮದಿಂದ ಗಣ ಕಾರ್ಯ ಸಾಧಿಸೋ ಕೋಮಲ ಹೃದಯವ ಕೊರಗಲು ಸರಿ ಸಾರ ಸಾಕ್ಷಿ ನೀ ನರ್ಯದ ಈ ಪರೆ ಸಾರ ಸಾಕ್ಷಿ ನೀ ನರ್ಯದ ಈ ಪರೆ ಕಿಂತು ನಿಂತು ವಿಕೋಪ ಕೇಳಲೇ ಪಂಚಾಲಿ ಇದಕ್ಕೆ ಏನು ಹೇಳುವೆ? ಧರ್ಮ ಧರ್ಮವೆಂದು ಹಂಬಲಿಸುತ್ತ ಶಕ್ತಿಯ ಧರ್ಮ ಏನೆಂಬುದು ಮರೆಯುವುದು ನಿಮಗೆ ಉಚಿತವಲ್ಲ ಪ್ರಾಣೇಶ್ವರ. ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯರ ಕ್ಷತ್ರಿಯರ ಕರ್ತವ್ಯ ಪಾಂಚಾಲಿ. ಯುದ್ಧವು ಎಂತಹ ಘೋರ ಕರ್ಮವೆಂಬುದು ನೀನಿಂದು ತಿಳಿದಿಲ್ಲ. ನಮ್ಮ ಅಭಿಮಾನಕ್ಕಾಗಿ ನಾವೇ ದುಃಖಿಸಬೇಕಾಗುತ್ತದೆ. ಅದಕ್ಕಾಗಿ ನಾನು ಹೆದರಿ ಈ ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡುತ್ತಿರುವೆನು. ರಾಜೇಂದ್ರ, ಧೋಮಿರನ್ನು ಸಂಧಿಗೆ ಕಳುಹಿಸಿ ಅಪಮಾನ ಪಡಿಸಿದ್ದೀರಿ. ಕುಲ ಪುರೋಹಿತನ್ನು ಕಳುಹಿಸಲು ಇದು ಮದುವೆ ಔತಣವಲ್ಲ ಎಂದು ಹೇಳಿ ಕಳುಹಿಸಿದ ಆ ದುರ್ಯೋಧನ, ಇದರ ಪರಿಜ್ಞಾನ ನಿಮಗಿಲ್ಲದಾಗಿ ಹೋಯ್ತಲ್ಲವೇ. ಈಗ ಶ್ರೀಕೃಷ್ಣನನ್ನು ಕಳುಹಿಸಿದ್ದೀರಿ, ಪುನಃ ಅಪಮಾನ ಪಡಿಸಿದ್ದೀರಲ್ಲ ಎಂಬುದು ನನ್ನ ಚಿಂತೆಯಾಗಿರುವುದು. ರಾಜೇಂದ್ರ, ಏನಿ ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧಿಯ ಫಲಾನುಫಲ ಕೇಳುವುದರಿಂದ ನನಗಾಗುವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪೌರ್ವರ್ತನೆಯ ಪುರಸ್ಕಾರ ನೀವೇ ಬಂಧಿಸಿರಿ. ನಡೆದ ಪ್ರತಿಜ್ಞೆ ಮಾಡಿದಂತೆ ನಡೆಯುವ ಸ್ವಾತಂತ್ರ್ಯ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ತಡೆಯಿರಿ. ನಮ್ಮಣ್ಣನು ನಗುಮುಖದಲ್ಲಿ ಇತ್ತಲೇ ಬರುತ್ತಿರೋರು. ಸಮಾಚಾರವೇನೆಂದು ಕೇಳೋಣವೇ. ಅಣ್ಣ ಸಹೋದರಿ, ಪರಮಾತ್ಮ ಪಾಂಡುಪುತ್ರ ಪ್ರಾಣಗಳನ್ನು ಸ್ವೀಕರಿಸಿ ವಿಜಯಶಾಲಿ ಯಾವ ಧರ್ಮ ನಂದನ ಪರಮಾತ್ಮ. ಹೋದ ಕಾರ್ಯವೇನಾಯಿತು? ಹೋದವನ್ಯಾರು? ಕೃಷ್ಣನಲ್ಲವೇ ಧರ್ಮನಂದನ. ಅಂದರೆ ಎಲ್ಲವೂ ಸಮರ್ಪಕವಾಗಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಸಂಧಿಯ ವಿಚಾರವು ನಡೆಯಿತೇ? ಓಹೋ, ಅದೂ ನಡೆಯಿತು. ಪಾಂಚಾಲಿ, ನಾನಿನ್ನು ಹೋಗುವೆನು. ಅವರ ಇಚ್ಛೆಯಂತೆ ಅವರು ನಡೆಯಲಿ, ನನಗೆ ತೋರಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ತಡೆಯಿರಿ. ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯುವರಾದ್ರಲ್ಲೇ ನನ್ನ ತಾಳ್ಮೆಯ ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು ಧರ್ಮನಂದನ. ನಿನ್ನ ತಡೆಯಲಾರೆ ರುಕ್ಮಿಣಿ ಪತಿ, ಈ ನಿನ್ನ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆ ಅಂತ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನಾ? ಕೃಷ್ಣ, ಈಗ ತಿಳಿತು ನಿನ್ನ ಅಭಿಮತ. ಅಜ್ಞಾತ ವಾಸನ ಪದಿಂದ ಅರ್ಜುನನು ಬಳೆ ತೊಟ್ಟನು, ಈಗ ಸಂಜಯನ ಪದಿಂದ ನಮ್ಮೈವರಿಗೂ ಸೀರೆ ಉಡಿಸಲು ಅಪೇಕ್ಷಿಸುವೆಯಾ? ಯಾದವಾಗ್ರಹಿಣಿ, ಪಾಂಡುಪುತ್ರರ ಮೇಲೆ ನಿನ್ಗೇಕೆ ಇಷ್ಟೊಂದು ಆಕ್ರೋಶ? ಭೀಮಸೇನಾ, ಇಷ್ಟೊಂದು ಆಕ್ರೋಶವೇಕೆ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಎಲ್ಲರೂ ಸಂಪೂರ್ಣವಾಗಿ ಕೇಳಿ.
ಸ್ವಾಭಿಮಾನ್ಯ ಶಿವನ್ಯನಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಅಂತಹ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧವಿರುವುದು ಭೀಮಸೇನ. ಮುಂದೇನಾಯಿತು ಕೃಷ್ಣ? ರಾಜಸಭೆಯಲ್ಲಿ ನಿಮ್ಮ ಸಂಧಾನ ಸುದ್ದಿಯನ್ನು ತಿಳಿಸಿದನು, ಎಲ್ಲರೂ ಒಪ್ಪಿದರು. ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು. ಆ ದುರ್ಯೋಧನ, ಆತನು ಸಹ. ಇನ್ನು ನನಗೆ ಕೆಲಸವಿಲ್ಲ, ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನ ಇಚ್ಛೆ ಆಯಿತು ಕೃಷ್ಣ, ಅದನ್ನು ಸಾಧಿಸಿದೆ, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಪೌರುಷ ವರ್ತನೆಯ ಪುರಸ್ಕಾರ ನೀವೇ ಬಂಧಿಸಿರಿ. ಯಜ್ಞ ಸೇನೆ, ನೀನು ನಿರಾಸನಾಗಬೇಡ, ಮಾಡಿದ್ದ ಪ್ರತಿಜ್ಞೆಯಂತೆ ಈ ಭೀಮನ ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದೇ. ಭೀಮಸೇನ, ಸ್ವಲ್ಪ ನಿಲ್ಲಯ್ಯ, ನಿನಗೆ ಇಷ್ಟೊಂದು ಆಕ್ರೋಶವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಡತಕ್ಕದಾದರೂ ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಸುಮ್ಮನೆ ನನ್ನನ್ನು ಕೆಲಸಬೇಡ ಕೃಷ್ಣ, ಈ ಸಂಧಿಯ ಸುದ್ದಿಯು ಒಪ್ಪದು ಒಪ್ಪಲಾಗದು. ನಿನಗೊಪ್ಪುವ ವಿಚಾರ ಹೊಂದಿರುವುದು ಭೀಮಸೇನ, ಆ ದುರ್ಯೋಧನು ನಿನಗೆ ಸಂದೇಶವನ್ನು ಕಳಿಸಿರುವನು. ಏನು ದುರ್ಯೋಧನನ ಸಂದೇಶ? ಹಾಗಾದರೆ ಅದು ಸಂಧಿ ಆಗಿರಲಾರದು. ಹೇಳು ಕೃಷ್ಣ, ಏನ ಸಂದೇಶ? ಭೀಮಸೇನ, ಅದನ್ನು ಕೇಳುವ ಮೊದಲು ನಿನ್ನ ಬಳಿ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಈ ಪರ್ಯಾಸವೇಕೆ ಕೃಷ್ಣ? ನಿಂತಿದ್ದಂತೆ ಹೇಳಿಬಿಡು. ಇಲ್ಲ ಭೀಮಸೇನ, ನೀನು ಕೈ ಕಟ್ಟಿಕೊಂಡು ಕುಳಿತುಕೊಳ್ಳದ ಹೊರತು ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವುದಿಲ್ಲ. ಆ ಪರ್ಯಾಸವೇಕೆ ಕೃಷ್ಣ? ಇದು ಪರಿಹಾಸ್ಯವಲ್ಲ ಭೀಮಸೇನ, ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ಇದೋ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು, ಈಗಲಾದರೂ ಹೇಳು. ನೀನು ಕೋಪ ಮಾಡುವುದಿಲ್ಲ ಅಷ್ಟೇ ತಾನೇ? ಅದು ಆಗಲಿ. ಹಾಗಾದರೆ ನೀನೀಗ ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಯಾಜ್ಞಸೇನಿ, ಬಳಿಗೆ ಬಾ. ಅಣ್ಣ, ನೀನು ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ಎಂದಾದರೂ ನಿಮ್ಮ ಮಾತನ್ನು ಮೀರಿರುವೆನೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗವು ನನಗೊಂದು ಕಡೆ ಪುರಸ್ಕಾರ ರೀತಿಯಲ್ಲಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಬಂಧಿಸು. ಅಣ್ಣ, ಇದನ್ನು ಪರಿಹಾಸ್ಯವೇ? ಪರಿಹಾಸ್ಯವಲ್ಲ ಸಹೋದರಿ. ಶತ್ರುಗಳ ಎಡೆಮುಡಿಯನ್ನು ಬಿಡಿಸುವುದರೊಳಗೆ ನೀನು ಮಹಾಪಂಡಿತೆಯಂತೆ. ಹಾಗೆಯೇ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ಎಂದು ನೋಡುವೆನು. ಭೀಮಸೇನಾ, ಪಾಂಚಾಲಿ, ನನ್ನ ಕೈಗಳನ್ನು ಬಂಧಿಸು ಶ್ರೀಕೃಷ್ಣನು ಹೇಳಿದಂತೆ. ಅಣ್ಣ, ಬಂಧಿಸಲಿ. ಬಂಧಿಸು ಸಹೋದರಿ. ಅಬ್ಬಾ, ಈಗ ನಿರ್ಭಯವಾಯಿತು. ಈಗ ಎಲ್ಲರೂ ಕೇಳಿರಿ, ಭೀಮಸೇನನ್ನು ಬಂಧಿಸಿರುವ ಈ ಹಗ್ಗವು ಈ ದಿನ ಆ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಆಯಿತು. ಯಾರು ಈ ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಿದರೆ? ಹೌದು ಭೀಮಸೇನ. ಯಾರೋ ಈ ನೀಚ ಕೃತ್ಯವನ್ನು ಮಾಡಿದವರು? ಮತ್ತಾರು, ಆ ದುರಾಚಾರಿಯಾದ ದುರ್ಯೋಧನು ಆಜ್ಞೆ ಮಾಡಿದನು, ದುರಾಭಿಮಾನಿಯಾದ ಆತನ ತಮ್ಮ ದುಶ್ಯಾಸನು ಈ ಕೃತ್ಯವನ್ನು ಎಸಗಿದನು. ಈ ಸಾಹಸ ಅವರಿಂದಲೇ ಮತ್ತಾರಿಗೆ ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಮುಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ಶಿಖರವನ್ನು ಮುಟ್ಟಿದೆ. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು ಆ ಕೌರವ ಕುನ್ನಿ ಈ ರೀತಿ ಅಪಮಾನ ಮಾಡಿದರೆ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ ಭೀಮಸೇನ, ಆ ದುರ್ಯೋಧನ ಸಂಧಿಗೆ ಕೊಟ್ಟ ಉತ್ತರವೇನೆಂದು ಕೇಳಿ. ದುಡುಕುತ್ತ ನುಡಿದ, ದುಡುಕುತ್ತ ನುಡಿದ ಕೌರವನು ಹಿಡಿಂಬ ಪತಿ ಏಕೆ ಭವ ನುಡಿದ, ದುಡುಕುತ್ತ ನುಡಿದ ಕೌರವನೋ ಹಿಡಿಂಬ ಪತಿ ಏಕೆ ಕಡೆಗು ಯುದ್ಧವ ಗೈವೆ ಕೊಡೆ ನಾನು ರಾಜ ಕಡೆಗು ಯುದ್ಧವ ಗೈವೆ ಕೊಡೆ ನಾನು ರಾಜ
ಐವರಿಗೈದು ಗ್ರಾಮವ ಕೊಡೆನು ಭೀಮನಿಗೊಂದು ಊರನ್ನು ಹೌದು ಭಾವ ಐವರಿಗೈದು ಗ್ರಾಮವ ಕೊಡೆನು ಭೀಮನಿಗೊಂದು ಊರನ್ನು ಬಿಡೆನು ಕೊಡುವೆನು ರಾಜ್ಯವನ್ನೆಲ್ಲ ಮಡಿದಾಗ ಎಂತ ಭಾವ ಕೊಡುವೆನು ರಾಜ್ಯವನ್ನೆಲ್ಲ ಮಡಿದಾಗ ಎಂತ ದುಡುಕುತ್ತ ನೋಡಿದ ದುಡುಕುತ್ತ ನೋಡಿದ ಗೌರವನು ಭಾವ ನೀವು ಸಂಧಿಯನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಹಸ್ತನಾದದಲ್ಲಿ ವೀರರತಿಕರ ಆಸ್ಪಂದನದಲ್ಲಿ ಎಂದು ಕಂಠಾಘೋಷವಾಗಿ ಕೂಗಿ ಹೇಳಿದನು ಭಾವ. ಪಾಂಚಾಲಿ ನನ್ನ ಕೈಗಳನ್ನು ಬಿಚ್ಚು, ಅರ್ಜುನ ನನ್ನ ಕೈಗಳನ್ನು ಬಿಚ್ಚು, ಸೋದರ ನನ್ನ ಕೈಗಳನ್ನು ಬಿಚ್ಚು. ಏನು ಯಾರು ಬಿಚ್ಚುವುದಿಲ್ಲವೇ, ನಾನೇ ಬಿಚ್ಚುಕೊಳ್ಳುವೆನು. ಹರಹರ ಮಹಾದೇವ, ಎಲ್ಲರೂ ಕೇಳಿ ನನ್ನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೇನೆ. ವೀರ ಮಾತೆ ಕುಂತಿದೇವಿ ಸಣ್ಣ ಪಾನ ಮಾಡಿದ್ದೇ ಸತ್ಯವಾದರೆ, ಆಳಿನ ಯುದ್ಧದಲ್ಲಿ ಕೌರವರ 99 ಮಂದಿ ಸಹೋದರರನ್ನು ಸಂಪೂರ್ಣವಾಗಿ ನಾಶ ಮಾಡಿ ನಂತರ ಆ ದುರುಳ ದುಶ್ಯಾಸನ ವಕ್ಷ ಸ್ಥಳವನ್ನು ಬಗೆದು ಆತನದೆಯ ಗುಂಡಿಗೆಯ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡುಮುಡಿಯ ಕಟ್ಟಿಸುವೆನು. ನಂತರ ಆ ದರ್ಪಿತ ದುರ್ಯೋಧನ ತೊಡೆಯ ಈ ನನ್ನ ಗದಾದಂಡದಿಂದ ಮುರಿದು ಆತನ ರಾಜ್ಯ ಕಿರೀಟವನ್ನು ಕಿತ್ತು ನನ್ನ ಎಡಗಾಲಿನಿಂದ ಒಂದು ಒಂದು ಪುಡಿ ಪುಡಿ ಮಾಡದೆ ಹೋದರೆ ನನ್ನ ಗತಿ ಯಾವ ಭಯಂಕರವಾದ ಪ್ರಾತಿಯಾಗಲಿ ವೈರಿ ಹೊಂದಿಸುವೆನು. ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ.